ಹಾಯ್ ಎವ್ರಿವನ್, ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಡ್ಮಿಷನ್ ಪ್ರೊಸೆಸ್ ಹೇಗೆ, ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನು, ಅದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ವಿದ್ಯಾರ್ಥಿಗಳು ತಮಗೆ ಸೀಟ್ ಅಲಾಟ್ಮೆಂಟ್ ಆದ ನಂತರ, ನೀವು ಚಾಯ್ಸ್ ಎಂಟ್ರಿ ಮಾಡಿದ ನಂತರವೇ ನೀವು ಅಡ್ಮಿಷನ್ ಆಗೋಕೆ ಆಗೋದು. ಅದಕ್ಕಿಂತ ಮುಂಚೆ ನಿಮಗೆ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಮಾಡೋಕ್ಕಾಗೋದಿಲ್ಲ. ಇದು ಗ್ಯಾಪ್ ಮಾಡ್ಕೊಳ್ಳಿ, ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ಅದು ಬಂದುಬಿಟ್ಟು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ತರ್ಡ್ ರೌಂಡ್ ಆಗಿರ್ಬೋದು. ನೀವು ಫಸ್ಟ್ ಸೆಕೆಂಡ್ ರೌಂಡಲ್ಲಿ ನೀವು ನಿಮ್ಮ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ನಾಲ್ಕು ಚಾಯ್ಸ್ಗಳಿರ್ತವೆ, ಅದನ್ನು ಮ್ಯಾಂಡೇಟರಿ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ಕೇಸ್ ನಿಮಗೆ ಸೀಟ್ಸ್ ಸಿಕ್ಕಿರೋ ಸೀಟ್ಸ್ ತೃಪ್ತಿಯಾಗಿ ನೀವು ಓಕೆ ಅಂತ ಹೇಳಿ ಚಾಯ್ಸ್ ಒನ್ ಅಂತ ಇರುತ್ತೆ, ಅದನ್ನು ಅಕ್ಸೆಪ್ಟ್ ಮಾಡಿದ್ರೆ ನೀವು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಅಡ್ಮಿಷನ್ ಆಗಿರುತ್ತೆ. ಅದರ ದೇನ್ ಚಾಯ್ಸ್ ಒನ್ ನೀವು ಯಾವುದೇ ಚಾಯ್ಸನ್ನು ಎಂಟ್ರಿ ಮಾಡಿದ್ರೆ ನೀವು ಅಡ್ಮಿಷನ್ ಓಕೆ ಆಗೋದಿಲ್ಲ. ನಿಮಗೆ ಸಿಕ್ಕಿರೋ ಸೀಟ್ ತೃಪ್ತಿಯಾಗಿದೆ, ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಚಾಯ್ಸ್ ಒನ್ ಅನ್ನು ಎಂಟ್ರಿ ಮಾಡ್ಬೋದು. ನಂತರ ನೀವು ಚಾಯ್ಸ್ ಒನ್ ಅನ್ನು ಎಂಟ್ರಿ ಮಾಡಿದ ನಂತರ ನೀವು ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ನಿಮ್ಮ ಚಲನ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಚಲನ ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸನ್ನು ಕೂಡ ನೀವು ಕಟ್ಟಬೇಕಾಗುತ್ತೆ. ಫೀಸನ್ನು ಕಟ್ಟ ನಂತರ ನಿಮಗೆ ಮೇಜರ್ ಆಗಿ ಅಡ್ಮಿಷನ್ ಆರ್ಡರ್ ಬಿಡ್ತಾರೆ. ಅಡ್ಮಿಷನ್ ಆರ್ಡರ್ ಬಿಟ್ಟ ನಂತರ ನೀವು ಅಡ್ಮಿಷನ್ಗೆ ಎಲಿಜಿಬಲ್ ಅಂತ ಫೀಸ್ ಕಟ್ಟಾದ್ಮೇಲೆ ಅದು ಕೆಲವೊಂದು ಸಮಯ ನಂತರ ಅಪ್ಡೇಟ್ ಆಗುತ್ತೆ. ಅದರ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ವ್ಯಾಪ್ತಿಗೆ, ನಿಮಗೆ ಯಾವ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ ಆ ಕಾಲೇಜಿಗೆ ಹೋಗಬೇಕಾಗುತ್ತೆ. ನಂತರ ನಿಮ್ಮ ಸ್ಕ್ರೀನ್ ಮುಂದೆ ಕಾಣ್ತಿದೆ ನೋಡಿ, ಇವು ಮೇಜರ್ ಡಾಕ್ಯುಮೆಂಟ್ಸ್: ಸಿ ಇ ಟಿ ಅಪ್ಲಿಕೇಶನ್ ಫಾರ್ ಪ್ರಿಂಟ್ಔಟ್, ಅಡ್ಮಿಟ್ ಕಾರ್ಡ್ ಪ್ರಿಂಟ್ಔಟ್, ಅಪ್ಲಿಕೇಶನ್ ಫೀಸ್ ಪೇಮೆಂಟ್, SSC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಸ್ಟಡಿ ಸರ್ಟಿಫಿಕೇಟ್ಸ್ ಎನ್ರೋಲ್ಡ್ ಬೈ DDPI ಅಥವಾ BO, ಆಲ್ ಅದರ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಅಂತ ಇರುತ್ತೆ. ನಿಮಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಆದಷ್ಟು ತಗೊಂಡು ಹೋಗಿ ನೀವು ಫೀಸ್ ಪೇಮೆಂಟ್ ಮಾಡಿರೋದ್ರಿಂದ ಅಪ್ಲಿಕೇಶನ್ ಫೀಸಿಂದ ನೀವು KEA ಫೀಸ್ ಹಾಕಿರ್ಬೋದು. ನಿಮ್ಮ ಅಡ್ಮಿಷನ್ ಆರ್ಡರ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ದು ಆಧಾರ್ ಕಾರ್ಡು, ನಿಮ್ದು ಇನ್ಕಮ್ ಆ್ಯಂಡ್ ಕ್ಯಾಶ್ ಸರ್ಟಿಫಿಕೇಟು, ನಿಮ್ಮ TC ಆಗಿರ್ಬೋದು, ಮೇಜರ್ ಆಗಿ ನಿಮ್ಮ ಎಲ್ಲ ಮೇಜರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಅದನ್ನೆಲ್ಲ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗಿ ನೀವು ಸೇಮ್ ಅಡ್ಮಿಷನ್ CET ಕೌನ್ಸಿಲಿಂಗ್ ಏನೇನು ತಗೊಂಡೋಗಿದ್ರಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ, ಆ ದಾಖಲೆಗಳನ್ನು ಕೂಡ ಕಡ್ಡಾಯವಾಗಿ ರೆಡಿ ಮಾಡ್ಕೊಳ್ಳಿ. ಸಿಂಪಲ್ಲು, ಹೋಗ್ತೀರಾ, ಫೀಸ್ನ ಕಟ್ತೀರಾ, ಫೀಸ್ ಕಟ್ಟಾದ ನಂತರ ಬರ್ತೀರಾ, ವೆಬ್ಸೈಟಲ್ಲಿ ಅಪ್ಡೇಟ್ ಆಗಿರುತ್ತೆ, ಅಡ್ಮಿಷನ್ ಆರ್ಡರ್ ಬರುತ್ತೆ, ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ತೀರಾ. ಇಷ್ಟು ದಿನದ ಒಳಗೆ ಅಡ್ಮಿಷನ್ ಆಗಬೇಕು ಅಂತ ಟೈಮ್ನ ಕೊಟ್ಟಿರ್ತಾರೆ. ಅಷ್ಟು ದಿನದ ಒಳಗಡೆ ನೀವು ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೆ ತಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ ಕೊಡ್ತೀರಾ. ದಯವಿಟ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೂಡ ತೊಗೊಂಡೋಗಿ, ನಂತರ ಜೆರಾಕ್ಸ್ ಕೂಡ ತೊಗೊಂಡೋಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇಸ್ಕೊಳ್ತಾರೆ, ವೆರಿಫೈ ಮಾಡಿ ನಮಗೆ ಕೊಡ್ತಾರೆ ವಾಪಸ್ಸು. ಆದ ನಂತರ ನೀವು ಜೆರಾಕ್ಸ್ ಕಾಪಿನ ಕೂಡ ಕೊಡಬೇಕಾಗುತ್ತೆ ಕಾಲೇಜಿಗೆ. ನಂತರ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫೈ ಮಾಡಿ ನಿಮಗೆ ಅಡ್ಮಿಷನ್ ಸಿಂಪಲ್ ಆಗಿ ಆಗುತ್ತೆ. ಅಡ್ಮಿಷನ್ ಆದ ನಂತರ ನೀವು KEA ಬಂದ್ಬಿಟ್ಟು ನೀವು ರಿಪೋರ್ಟ್ ಮಾಡೋಕ್ಕಾಗುತ್ತೆ. KEA ವೆಬ್ಸೈಟಲ್ಲಿ ನಾನು ಅಡ್ಮಿಷನ್ ಆದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಇದು ಇವತ್ತಿನ